ನಾನು ಕೆಲವು ಕಾರಣದಿಂದ ಅನೇಕ ಪಕ್ಷಗಳ ಕಾರ್ಯಕ್ರಮಗಳಲ್ಲಿ ಕರೆದಾಗ ಮಾತ್ರ ನಾನು ಬರ್ತಿದ್ದೇನೆ. ಕರಲಿಲ್ಲ ಅಂದಮೇಲೆ ಬರೋದು ಸರಿ ಇಲ್ಲ ಅಂದ್ರೆ ನಾನು ಬರ್ತಿರ್ಲಿಲ್ಲ. ಇವತ್ತು ಕೂಡ ನನಗೆ ಈ ಕಾರ್ಯಕ್ರಮ ನೀವು ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ನನ್ನ ಟೂರ್ ಪ್ರೋಗ್ರಾಂನಲ್ಲಿ ಬರೋದು ನನಗೆ ಗೊತ್ತಿದೆ. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಆಗೋದಿಲ್ಲ ಅಂತೇಳಿ ಟ್ರೈನ್ನಲ್ಲೇ ನಾನು ಬಂದೆ. ಬಂದು ನಾನು ಅಲ್ಲಿಂದ ಸುತ್ತೂರು ಗದ್ದಿಗೆ ಹೋಗಬೇಕು. ನಂಜುಂಡೇಶ್ವರಂಗೆ ನನ್ನ ಮನೆಯವರು ಹರಕೆ ಮಾಡಿಕೊಂಡಿದ್ರು. ಇಲ್ಲಿ ಚಾಮುಂಡಿಗೆ ಅಲ್ಲಿ ಪೂಜೆ ಮಾಡಬೇಕು ಅಂತ ಕೂಡ ಒಂದು ಇದಿತ್ತು. ಸೊ ಹರಕೆ ಇತ್ತು, ಬಹಳ ಜನ ಇದ್ರಿ. ಇನ್ನ ಬೇಕಾದಷ್ಟು ದೇವಸ್ಥಾನಗಳಿಗೆಲ್ಲ ಹರಕೆ ಹಳ್ಳಿಯಲ್ಲೂ ಕೂಡ ಮಾಡಿಕೊಂಡಿದ್ದಾರೆ. ಆದರೆ ಮುಖ್ಯವಾಗಿ ಇಲ್ಲಿಂದ ಹೋಗಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ಜಾಗಗಳಿಗೆ ಕೂಡ ನಾನು ದೇವಸ್ಥಾನಗಳಿಗೆ ಹೋಗಬೇಕಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾನು ಮೊದಲು ಅದನ್ನು ತೀರಿಸಿ ನನ್ನಿಂದ ಪಾಪ ನನ್ನ ಹೆಣ್ಕೊಟ್ಟ ಮನೆಗೂ ಕೂಡ ಪಾಪ ಬಹಳ ಚಿತ್ರಿಂಸೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿದೆ ನನ್ನಿಂದ ಪಾಪ ಅವ್ರಿಗೆ ತೊಂದರೆ ಆಯ್ತು. ಸಾಮಾನ್ಯ ಜನ ಮನೆಯಿಂದ ಈಚೆ ಬರದೇ ಹೋದಂತ ಕುಟುಂಬ ಅದು. ಯಾವತ್ತೂ ಕೂಡ ರಾಜಕಾರಣನ ನನ್ನ ಹತ್ರ ಉಪಯೋಗಿಸಿಕೊಂಡು ಒಂದಿನ ನನಗೊಂದು ಅಧಿಕಾರದ ಅವಧಿಯಲ್ಲಿ ಇಷ್ಟು ವರ್ಷ ಅವರು ಅಧಿಕಾರ ನೋಡಿದ್ದಾರೆ. ಒಂದಿನ ಬಂದು ನನ್ನ ಅಧಿಕಾರದಲ್ಲಿ ಯಾರು ಕೂಡ ನನ್ನ ಕುಟುಂಬ ಇರ್ಬೋದು ನನ್ನ ಹೆಂಡತಿ ಇರ್ಬೋದು ಒಂದಿನ ಒಂದು ಮದ್ಯವನ್ನು ಪ್ರವೇಶವನ್ನು ಮಾಡಲಿಲ್ಲ. ಆ ರೀತಿ ನಾವು ರಾಜಕಾರಣವನ್ನು ನಾವು ಮಾಡಿಕೊಂಡು ನಾವು ಬಂದಿರೋ. ಸೊ ಹಿಂಗಿರೋಂತ ಸಂದರ್ಭದಲ್ಲಿ ನಾನು ಅವ್ರನ್ನೂ ಕೂಡ ಭೇಟಿ ಮಾಡಬೇಕಾದ್ದು ನನ್ನ ಕರ್ತವ್ಯ. ಎಷ್ಟು ನೊಂದಿದ್ದಾರೆ, ಎಷ್ಟು ಜನ ಡಿ ಕೆ ಶಿವಕುಮಾರ್ ಆಗೋಯ್ತು, 7 ವರ್ಷ ಜೈಲು, ಇನ್ನ ಸಹಾಯ ಗಂಟ ಬರೋಂಗಿಲ್ಲ, ಅವ್ರ ರಾಜಕಾರಣ ಕ್ಲೋಸ್ ಆಗೋಯ್ತು, ಇನ್ನು ಎಲ್ಲ ವ್ಯವಹಾರ ಕ್ಲೋಸ್ ಆಗೋಯ್ತು, ಎಲ್ಲ ಕಂಪ್ಲೀಟ್ ಎಲ್ಲ ಮಾಡಬಾರದು ಮಾಡಿಬಿಟ್ಟಿದ್ದಾರೆ ಅಂತ ಬೇಕಾದಷ್ಟು ನನ್ನ ಮಾಧ್ಯಮ ಸ್ನೇಹಿತರುಗಳು ಇಡೀ ರಾಜ್ಯಕ್ಕೆ ತೋರಿಸಿದ್ದನ್ನು ಕೂಡ ನಾನು ಗಮನಿಸಿದ್ದೇನೆ. ನನಗೇನು ಬೇಜಾರೇನಿಲ್ಲ. ಪಾಪ ಅವರ ವ್ಯವಹಾರ, ಅವರ ಚಿಂತನೆ, ಅವರ ವ್ಯವಹಾರ, ಅವರ ಆಚಾರ, ಅವರ ವಿಚಾರ, ನಾನು ಅವ್ರನ್ನೇನೋ ತಪ್ಪು ನಿಮ್ದು ಅಂತ ನಾನು ಹೇಳುತ್ತಾ ಇಲ್ಲ. ಆದರೆ ಒಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬೆಂಗಳೂರಿನಿಂದ ಬಂದ ತಕ್ಷಣ, ಬೆಂಗಳೂರು ಬಂದ ಮೇಲೆ ಕಾಂಗ್ರೆಸ್ ಕಚೇರಿಗೆ ಹೋದೆ. ಕಾಂಗ್ರೆಸ್ ಕಚೇರಿಗೆ ಹೋದೆ, ಅಲ್ಲಿ ಮಾಧ್ಯಮ ಮಿತ್ರಗಳನ್ನ ಉದ್ದೇಶಿಸಿ ಮಾತಾಡಬೇಕಾದ್ರೆ ಒಂದು ಮಾತು ಹೇಳಿದೆ, ಸಮಯ ಮತ್ತು ಕಾನೂನು ಇವೆರಡೂ ಕೂಡ ನನಗೆ ಉತ್ತರವನ್ನು ಕೊಡ್ತದೆ ಅಂತ ಹೇಳಿ ನಾನು ಹೇಳಿದೆ. ಇನ್ನೊಂದು ಮಾತು ಹೇಳಿದೆ, ಸೂರ್ಯ ಮೇಲ್ಗಡೆ ಇರೋನು ಕೆಳಗಡೆ ಇಳಿಲೇಬೇಕು, ಯಾರು ಪರ್ಮನೆಂಟ್ ಇಲ್ಲ, ಹಗಲು ರಾತ್ರಿ ಇದ್ದೇ ಇರ್ತದೆ. ಆದರೆ ನೆರಳು ಬೆಳಕಿದ್ದಾಗ ಮಾತ್ರ ನಮ್ಮಿಂದ ಇರ್ತದೆ. ಬೆಳಕು ಹೋದ ತಕ್ಷಣ ನಮ್ಮ ನೆರಳೇ ನಮ್ಮಿಂದ ಕಾಣೆ ಆಗ್ತದೆ. ಇದು ನನ್ನ ಬಿಜೆಪಿ ಸ್ನೇಹಿತರಾಗಲಿ, ಅಧಿಕಾರಿಗಳಿಗಾಗಲಿ, ನಮಗಾಗಲಿ ನಾವು ಅರ್ಥ ಮಾಡಿಕೊಳ್ಬೇಕಾದಂತ ವಿಚಾರ ಇದು ಅನ್ನೋದನ್ನ ನಿಮ್ಮರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ. ಬಹಳ ಜನ ವಿವಿಧ ರೀತಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ಬಹಳ ಜನ ನನ್ನ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಹಳ ಜನ ದುಃಖದಿಂದ ಹೇಳ್ಕೊಂಡಿದ್ದಾರೆ, ಬಹಳ ಜನ ಖುಷಿಯಿಂದ ಮಾತಾಡಿದ್ದಾರೆ. ದೊಡ್ಡ ದೊಡ್ಡ ಲೀಡರ್ಗಳನ್ನ ಪಾಪ ಮೆಚ್ಚಿಸಬೇಕು ಅಂತ ಕೆಲವರೆಲ್ಲ 1 ಸ್ಟಾರ್ ಸಿಗ್ತದೆ, 2 ಸ್ಟಾರ್ ಸಿಗ್ತದೆ, 3 ಸ್ಟಾರ್ ಸಿಗ್ತಾರೆ ಅಂತ ಕೂಡ ಮಾತಾಡಿದ್ದಾರೆ. ಅವರಿಗೆಲ್ಲ ಉತ್ತರ ಈಗಲ್ಲ, ಹೇಳುವಂತ ಸಂದರ್ಭ ಅಲ್ಲ, ಬಿಡಿ ಅದನ್ನ. ಉತ್ತರ ಯಾರು ಹೇಳಬೇಕು, ಯಾರ ಕೈಲಿ